ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಟಿ ಕಾಮ್ ಮಾಡೆಲ್ಸ್ಗಳ ಸರಣಿ ಸಾವನ್ನು ನಾವು ಕಳೆದ ದಿನಗಳ ಹಿಂದಷ್ಟೇ ನೋಡಿರ್ತೇವೆ. ಕಳೆದ ತಿಂಗಳು ಕೆಲವು ದಿನಗಳ ಅಂತರದಲ್ಲಿ ನಟಿ ಕಾಮ್ ಮಾಡೆಲ್ ಸಾವು ಸರಣಿ ಸಾವಾಗಿರುತ್ತೆ. ಇದನ್ನು ನೋಡಿದಂತಹ ದೇಶದ ಜನತೆ ಬೆಚ್ಚಿಬಿದ್ದಿರ್ತಾರೆ. ಇನ್ನು ಕೆಲವು ಪ್ರತಿಭಾವಂತ ನಟನಟಿಯರು ಕೊರೋನಾ ಹೃದಯಾಘಾತದಿಂದ ನಿಧನರಾದರೆ ಇನ್ನು ಕೆಲವು ನಟನಟಿಯರು ವೈಯಕ್ತಿಕ ಕಾರಣಕ್ಕೆ ದುಡುಕಿ ತಮ್ಮ ಜೀವವನ್ನೇ ಕಳೆದುಕೊಂಡಿರ್ತಾರೆ. ಏನೇ ಬಂದರೂ ನಾವು ಎದುರಿಸ್ತೇವೆ ಅಂತ ನೀವೆಲ್ಲರೂ ಬಯಸೋದಾದರೆ, ಏನೇ ಬಂದರೂ ನಾವು ಕಷ್ಟವನ್ನು ಎದುರಿಸಿ ಜೀವನವನ್ನು ನಡೆಸ್ತೇವೆ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ವೀಕ್ಷಕರೇ, ಈಗ ಒಬ್ಬ ನಟಿ ಸಾವಾಗಿದೆ. ಅವರು ಒಡಿಸ್ಸಾದ ರಶ್ಮಿ ರೇಖಾ ಓಜಾ ಅವರು. ಇವರು ಸಂತೋಷ್ ಎನ್ನುವರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿರ್ತಾರೆ. ನಯಾಪಲ್ಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇಬ್ಬರು ಒಟ್ಟಿಗೆ ವಾಸ ಆಗಿರ್ತಾರೆ. ಇನ್ನು ಇವರು ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಇವರ ಶವ ಪತ್ತೆಯಾಗಿದೆ. ಇವರ ಸಾವಿಗೆ ಸಂತೋಷ್ ಅವರೇ ಕಾರಣ ಅಂತ ರೇಖಾ ಅವರ ತಂದೆ ತಾಯಿಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಇವರು ಬರೆದಿಟ್ಟಿರುವ ಡೆತ್ ನೋಟ್, ನನ್ನ ಸಾವಿಗೆ ನಾನೇ ಕಾರಣ ಅನ್ನೋ ಡೆತ್ ನೋಟ್ ಕೂಡ ಪೊಲೀಸರಿಗೆ ಲಭ್ಯವಾಗಿದ್ದು ಇದು ಅಸಹಜ ಸಾವು ಅಂತ ಪರಿಗಣಿಸಲಾಗಿದೆ ಹಾಗೂ ಇನ್ವೆಸ್ಟಿಗೇಟ್ ನಡೀತಾ ಇದೆ. ಇನ್ವೆಸ್ಟಿಗೇಟ್ ನಂತರ ಬರುವ ರಿಸಲ್ಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ವೀಕ್ಷಕರೇ, ಈ ನಟಿ ಆತ್ಮಕ್ಕೆ ನೀವೆಲ್ಲರೂ ಶಾಂತಿ ಕೋರೋದಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.